ಐ ಯಾವುದಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಸಾಕಷ್ಟು ಪಿ ಯು ವಿದ್ಯಾರ್ಥಿಗಳು, ಯಾರ್ಯಾರು ಪಿ ಯು ವಿದ್ಯಾರ್ಥಿಗಳು ಸಪ್ಲಿಮೆಂಟ್ರಿ ಎಕ್ಸಾಮ್ ಬರ್ತಿರುತ್ತೆ, ಅವ್ರಿಗೆ ಒಂದು ಡೌಟ್ ಬಂದಿರುತ್ತೆ ಏನಂದರೆ ಹೇಗೆ ನಮ್ಮ ಪಿ ಯು ಸಿ ಒರಿಜಿನಲ್ ಸ್ಟೂಡೆಂಟ್ಸ್ ಅಂದರೆ ಪಿ ಯು ಸಿ ರೆಗ್ಯುಲರ್ ಸ್ಟೂಡೆಂಟ್ಸ್ನ ಪಾಸ್ ಮಾಡಿದ್ರು ಮತ್ತು ಎಸ್ ಎಲ್ ಸಿ ವಿದ್ಯಾರ್ಥಿಗಳನ್ನು ಕೂಡ ಪಾಸ್ ಮಾಡಿದ್ರು ಅದೇ ಥರ ನಮ್ಮನ್ನು ಪಾಸ್ ಮಾಡ್ತಾರೆ ಇಲ್ವಾ ಅಂತ ಡೌಟ್ ಇರುತ್ತೆ. ಆ ಡೌಟ್ಗೆ ನಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಈ ಥರ ಎಲ್ಲರನ್ನು ಪಾಸ್ ಮಾಡಲ್ಲ ಅಂತ. ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ, ಏನು ಮಾಹಿತಿ ಇದೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಿನ್ನು ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮತ್ತು ವಿಡಿಯೋ ಇಷ್ಟ ಒಂದು ಬೇಯ್ಬಿಟ್ಟು ಒಂದು ಲೈಕ್ನ ಕೊಟ್ಟು ನಮ್ಮ ಮೋಟಿವೇಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಬಂದುಬಿಟ್ಟು ಪ್ರಸ್ತುತ ನಡೆಯುತ್ತಿರುವ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಎಲ್ಲರೂ ಪಾಸ್ ಮಾಡಲು ನಿಯಮ ಇರುವುದಿಲ್ಲ. ಅಂದರೆ ಈಗ ನಡೆಯುವ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಎಲ್ಲರೂ ಪಾಸ್ ಮಾಡಲ್ಲ, ನಾವು ಪಾಸ್ ಮಾಡೋ ನಿಯಮನೂ ಕೂಡ ರೂಪುಗೊಂಡಿಲ್ಲ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆ ಬರೀತಾರೆ ಅದ್ರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಉತ್ತೀರ್ಣ ಅನುತ್ತೀರ್ಣ. ಅಂದರೆ ವಿದ್ಯಾರ್ಥಿಗಳು ಹೇಗೆ ಪರೀಕ್ಷೆ ಬರೀತಾರೆ ಅದರ ಮೇಲೆ ನಾವು ಉತ್ತೀರ್ಣ ಅನುತ್ತೀರ್ಣ ಡಿಸೈಡ್ ಮಾಡ್ತೀವಿ, ಅಂದರೆ ಮಾರ್ಕ್ಸ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂತ ಅರ್ಥವನ್ನು ತಿಳಿಸಿದ್ದಾರೆ ಎಂದು ಪ್ರಾಥಮಿಕ ಮತ್ಬಿ ಪ್ರೌಢಶಿಕ್ಷಣ ಸಚಿವ ಬಿ ಸಿ ನಾಗೇಶ್ ಸರ್ ಅವರು ತಿಳಿಸಿದ್ದಾರೆ. ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳು ಆರಂಭ ಆಗಿರುತ್ತೆ. ಗುರುವಾರ ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮಿನೇಷನ್ ನಡೀತಿದೆ. ನಿಮಗೆ ಗೊತ್ತಿರುತ್ತೆ ಎಕ್ಸಾಮಿನೇಷನ್ ನಡೀತಿದೆ. ಈ ಬಾರಿ ನಿಮಗೆ ಗೊತ್ತಿರೋ ಹಾಗೆ 18,000 ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ, ಅವರು ಎಲ್ಲ ಬರಿತಾ ಇದ್ದಾರೆ. ಆದರೆ ನಾವು 17,000 ವಿದ್ಯಾರ್ಥಿಗಳನ್ನು ಪಾಸ್ ಮಾಡ್ತೀವಿ ಅಂತ ನಾವು ನಿಯಮವನ್ನು ರೂಪಿಸಿಕೊಂಡಿಲ್ಲ. ಕನಿಷ್ಠ ಎಷ್ಟು ಅಂಕ ಬರಬೇಕು ಅಷ್ಟು ನೀವು ತಗೊಳ್ಳಬೇಕು ಅಂತ ತಿಳಿಸಿದ್ದಾರೆ. ಮೇನ್ ನಿಮಗೆ ಒಂದೇ ಜಸ್ಟ್ ಒಂದರಲ್ಲೇ ಹೇಳ್ತೀನಿ ನಿಮಗೆ. ಮೊದಲು ಬಂದುಬಿಟ್ಟು ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಪಾಸ್ ಮಾಡಲ್ಲ, ನಾವು ಮಾರ್ಕ್ಸ್ ನೋಡೇ ಪಾಸ್ ಮಾಡ್ತೀವಿ. ಕನಿಷ್ಠ ಎಷ್ಟು ಮಾರ್ಕ್ಸ್ ತೆಗಿಬೇಕು ನೀವು, ಎಷ್ಟು ಮಾರ್ಕ್ಸ್ ತೆಗಿಲೇಬೇಕು, ನಾವು ಹೆಂಗೆ ಮುಂಚೆ ಪಾಸ್ ಮಾಡೋ ಥರ ಪಾಸ್ ಮಾಡಲ್ಲ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ. ಇದಕ್ಕೆ ನಿಮಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಾರಿಫಿಕೇಶನ್ ಸಿಕ್ತು ಅಂತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ. ಇದೇ ಥರ ಹೆಚ್ಚಿನ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.